ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ವೀಕೆಂಡ್ ಸ್ಪೆಷಲ್ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಒಂದು ವಿಶೇಷವಾದ ಅಡುಗೆಯನ್ನು ನಾವು ಮಾಡ್ತೀವಿ. ಇವತ್ತು ನಾನು ನಿಮಗೆ ಅಂಥದ್ದೇ ಒಂದು ಸ್ಪೆಷಲ್ ಆಗಿರುವಂತಹ ಪೂರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಆದರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದಕ್ಕೆ 8 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೇನೆ. ನಂತರ 1 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ 3 ಹಸಿಮೆಣಸಿನಕಾಯಿಯನ್ನು ಇಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ, 1 ಹಿಡಿಯಷ್ಟು ಸಾಕಾಗುತ್ತೆ. ಸಣ್ಣ ಮಿಕ್ಸಿ ಜಾರಿಗೆ ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆಯೇ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿಬಿಟ್ಟು ಇದಕ್ಕೆ ನೀರು ಹಾಕೋದು ಬೇಡ, ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆದರೆ ನೀರು ಬೇಕಾದರೆ ಮತ್ತೆ 1-2 ಸ್ಪೂನಷ್ಟು ನೀರನ್ನು ಹಾಕೋಬೋದು. ಫಸ್ಟ್ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಇದನ್ನು ರುಬ್ಬಿ ಆಗಿದೆ ನೋಡಿ. ನಾನು 1-2 ಸ್ಪೂನಷ್ಟು ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ. ನಂತರ 1 ಕಪ್ನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೀಸ್ಪೂನಷ್ಟು ಹಾಕಿದ್ದೇನೆ ನಾನು. ಆಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸರ್ತಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್. ಆಮೇಲೆ ಈ ರುಬ್ಬಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನೀರು ಹಾಕಬೇಡಿ. ಎಲ್ಲ ಒಂದ್ಸರ್ತಿ ಚೆನ್ನಾಗಿ ಕಲಸಿದ ಮೇಲೆ ನೀರು ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೊಳ್ಬೋದು. ನಾವು ಈ ಪೇಸ್ಟ್ ಮಾಡ್ಕೊಳ್ಳುವಾಗೂ ಹಾಗೆಯೇ, ಅಂದರೆ ಮಿಕ್ಸಿಯಲ್ಲಿ ರುಬ್ಬುವಾಗ ನೀವು ನೀರು ಹಾಕಬೇಡಿ ಜಾಸ್ತಿ. ನೀರು ಹಾಕಿದರೆ ಆಮೇಲೆ ಹಿಟ್ಟು ಹಾಕಬೇಕಾಗುತ್ತೆ ಇದಕ್ಕೆ ಜಾಸ್ತಿನೇ. ಈಗ ಚೆನ್ನಾಗಿ ಕಲಸ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನೀರು ಹಾಕಿದ್ದೀನಿ ಮಧ್ಯದಲ್ಲಿ ನಾನು. ಚೆನ್ನಾಗಿ ಹಿಟ್ಟು ಕಲಸಿ ರೆಡಿಯಾಗಿದೆ ನೋಡಿ. ಈ ಥರ ಇರಬೇಕು ಹಿಟ್ಟು. ಈಗ ಒಲೆ ಮೇಲೆ ಬಾಣಲೆ ಎಣ್ಣೆಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಈಗ ಪೂರಿಗೆ ಅಂತ ನಾವು ಮಾಡ್ಕೊಂಡಿದ್ದಂತಹ ಉಂಡೆ ಇತ್ತಲ್ವ, ಇದರಿಂದ ನಾವು ಪೂರಿಗೆ ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕಲ್ವ, ಆ ರೀತಿ ಎಲ್ಲವನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಇಡ್ತಾ ಇದ್ದೀನಿ. 1 ಕಪ್ ಹಿಟ್ಟಲ್ಲಿ ಸುಮಾರು 10 ಪೂರಿ ಆಗುತ್ತೆ. ನಾನು ಕೇವಲ ಗೋಧಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ತುಂಬ ಗರಿಗರಿಯಾಗಿ ನಿಮಗೆ ಬೇಕು ಅಂತ ಅನಿಸಿದರೆ 1-2 ಸ್ಪೂನಷ್ಟು ರವೆ ಕೂಡ ಹಾಕಿ ಮಾಡ್ಕೊಳ್ಬೋದು. ನಾನು ಕೇವಲ ಗೋಧಿ ಹಿಟ್ಟಿನಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಅದು ಗರಿಗರಿಯಾಗಿಯೂ ಬರುತ್ತೆ, ಆಮೇಲೆ ಮೈದಾ ಹಿಟ್ಟಿನಲ್ಲಿ ಮಾಡೋ ಥರ ಒಂದು ರಬ್ಬರ್ ರೀತಿ ಬರೋದಿಲ್ಲ, ತುಂಬ ಚೆನ್ನಾಗಿ ಆಗುತ್ತೆ ಗೋಧಿ ಹಿಟ್ಟಿನಲ್ಲಿ. ನಾನು ಯಾವಾಗಲೂ ಮಾಡುವಾಗ ಕೇವಲ ಗೋಧಿ ಹಿಟ್ಟನ್ನೇ ಮಾಡ್ತೀನಿ. ತುಂಬ ಕ್ರಿಸ್ಪಿ ಆಗಬೇಕು ಅಂತ ಇದ್ದರೆ ಅದಕ್ಕೆ 1-2 ಸ್ಪೂನಷ್ಟು ರವೆ ಕೂಡ ಸೇರಿಸ್ಕೊಳ್ತೀನಿ. ಈಗ ನೋಡಿ, ಸ್ವಲ್ಪ ಹಿಟ್ಟು ಚಿಮುಕಿಸ್ಕೊಂಡು ಪೂರಿ ಲಟ್ಟಿಸ್ತಾ ಇದ್ದೀನಿ. ಹಾಗೆಯೇ ತುಂಬ ತೆಳುವಾಗಿಯೂ ಇರಬಾರ್ದು, ನೀವು ಸೈಜ್ ನೋಡ್ಕೊಳ್ಳಿ. ಇಲ್ಲಿ ನಾನು ಲಟ್ಟಿಸುವಾಗ ಗೊತ್ತಾಗ್ತಾ ಇದೆಯಲ್ವಾ, ಸಾಮಾನ್ಯವಾಗಿ ಪೂರಿ ಮಾಡಲಿಕ್ಕೆ ಈಗ ಎಲ್ಲರಿಗೂ ಬರುತ್ತೆ. ಆದರೆ ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ನಮಗೂ ಕೂಡ ಟೇಸ್ಟ್ ಅದರಲ್ಲಿ ಡಿಫ್ರೆನ್ಸ್ ಇರುತ್ತಲ್ವ, ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ಮಾಡೋ ಬದಲು ಒಂದು ಸ್ವಲ್ಪ ಬೇರೆ ಬೇರೆ ರೀತಿ ಟ್ರೈ ಮಾಡೋದು ಒಳ್ಳೆಯದಲ್ವಾ. ಈಗ ನೋಡಿ, 4-5 ಪೂರಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆಯನ್ನು ತುಂಬ ಹೊಗೆ ಬರುವ ತನಕ ಕಾಯಿಸಬಾರ್ದು. ನಮಗೆ ತುಂಬ ಅದು ಹೊಗೆ ಬಂದಿದೆ ಅಂತ ಅನ್ನುವಾಗ ಆ ಒಂದು ಎಣ್ಣೆಯ ಸ್ಮೆಲ್ ಕೂಡ ಒಂಥರ ಚೇಂಜ್ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಯಿಸಬೇಡಿ, ಆಗ ನೀವೇನಾದರೂ ಹಾಕಿದರೆ ಪೂರಿ ತಕ್ಷಣ ಕಪ್ಪಗಾಗಿಬಿಡುತ್ತೆ. ಸಾಧಾರಣವಾಗಿ ಎಣ್ಣೆ ಕಾದಿದೆ ಅಂತಿರುವಾಗ ಪೂರಿಯನ್ನು ಹಾಕಿದರೆ ಆಯಿತು. ಎರಡೂ ಕಡೆ ಬೇಯಿಸಿ ತೆಗೀರಿ. ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಆಗಿ ಹಾಗೆಯೇ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಇಲ್ಲಿ ನೋಡಿ, ಒಂದು ಪೂರಿ ರೆಡಿಯಾಗಿನೇ ಬಿಡ್ತು. ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಘಮ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಘಮ ಘಮ ಅಂತಿತ್ತು ಪೂರಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿದ್ದು ಕಲರ್ಫುಲ್ ಆಗಿತ್ತು ನೋಡಿ. ಈ ರೀತಿಯ ಒಂದು ಕಲರ್ಫುಲ್ ತಿಂಡಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಪೂರಿ ಲಟ್ಟಿಸುವಾಗ ತುಂಬ ತೆಳುವಾಗಿ ಲಟ್ಟಿಸಿದರೆ ನಾವು ಈ ರೀತಿ ಕಾಯಿಸುವಾಗ ಅದು ಅಲ್ಲಲ್ಲೇ ತೂತಾಗ್ಬಿಡುತ್ತೆ, ಆಗ ಅದು ಉಬ್ಬಿ ಬರೋದಿಲ್ಲ ಜಾಸ್ತಿ. ತೂತಾಗ್ಬಿಟ್ಟಾಗ ಅದರಲ್ಲಿ ಇರುವಂತಹ ಗಾಳಿ, ಒಳಗಡೆಯಿಂದ ಗಾಳಿ ತುಂಬಿಕೊಂಡು ಆ ರೀತಿ ಆಗುತ್ತಲ್ವ, ಆ ಗಾಳಿ ಹೋಗಲಿಕ್ಕೆ ಅದರಲ್ಲಿ ಜಾಗ ಇರುತ್ತೆ ನೋಡಿ, ಆಗ ಅದು ಉಬ್ಬೋದಿಲ್ಲ. ಸ್ವಲ್ಪ ದಪ್ಪನಾಗಿ ಲಟ್ಟಿಸಿದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಪೂರಿ.
ಈಗ ನೋಡಿ ಪೂರಿ ಎಲ್ಲ ರೆಡಿ ಆಯಿತು. ಖಂಡಿತ ನೀವು ಇದೇ ಥರ ಮನೆಯಲ್ಲಿ ಮಾಡಿ ನೋಡಿ. ಈಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಸ್ವಲ್ಪನೂ ರಬ್ಬರ್ ರೀತಿ ಇಲ್ಲ, ತುಂಬ ಚೆನ್ನಾಗಿ ನೋಡಿ ಮುಟ್ಟಿದ್ರೆ ಕಟ್ ಆಗುತ್ತೆ. ಇದು ಆ ಥರ ಇದೆ ಪೂರಿ. ಎಷ್ಟೇ ಹೊತ್ತು ಇಟ್ಟರು ಪೂರಿ ಹಾಗೇನೇ ಇರುತ್ತೆ, ತುಂಬನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.